ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆ ನೆಮ್ಮದಿಯ ಜೀವನ ಬೇಕಾ? ಹಾಗಾದರೆ ಈ ಒಂದು ಸಲಹೆಗಳನ್ನ ಪಾಲಿಸಿ. ಮೊದಲನೇದಾಗಿ, ನಿಮ್ಮ ಮುಖದಲ್ಲಿ ಯಾವಾಗಲೂ ನಗುವನ್ನು ಇಟ್ಕೊಂಡಿರಿ. ನಿಮಗೆ ಎಷ್ಟೇ ಕಷ್ಟ ಬರಲಿ, ನಿಮ್ಮ ಮುಖದಲ್ಲಿ ಒಂದು ನಗು ಇದ್ದರೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಗಳಿಗೆ ನೀವು ಸಂತೋಷವಾಗಿದ್ದೀರಿ ಅಂದ್ಕೊಂಡು ಅವರು ನಿಮ್ಮ ಜೊತೆ ನಗ್ನಗ್ತ ಮಾತಾಡಿಸ್ತಾರೆ. ಸೊ ಆಟೋಮೆಟಿಕ್ಲಿ ನಿಮಗೆ ಒಂದು ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಏನು ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ. ಉದಾಹರಣೆಗೆ, ನೀವು ಯಾವುದೋ ಒಂದು ಸಿನಿಮಾ ನೋಡೋಕೆ ಹೋಗ್ತೀರಿ ಅಂದ್ಕೊಳ್ಳಿ. ಆ ಒಂದು ಸಿನಿಮಾ ನೋಡೋಕೆ ಹೋಗುವಂತಹ ಒಂದು ಸಂತಸದ ಕ್ಷಣಗಳನ್ನು ಅನುಭವಿಸಿ. ಯಾವುದೋ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆ ಒಂದು ಊಟ ಮಾಡುವಾಗ ಆ ಒಂದು ಸಂತಸದ ಕ್ಷಣಗಳನ್ನು ನೀವು ಅನುಭವಿಸಿ. ಅಥವಾ ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತೀರಾ, ಅಥವಾ ಬೈಕ್ ರೈಡ್ ಮಾಡ್ತಾಯಿರ್ತೀರ, ಅಥವಾ ಕಾರ್ ಡ್ರೈವ್ ಮಾಡ್ತಾಯಿದ್ದೀರ, ಅಥವಾ ನೇಚರ್ ಜೊತೆ ಇರ್ತೀರ ಅಂದರೆ ದಯವಿಟ್ಟು ಆ ಒಂದು ಸಣ್ಣ ಸಣ್ಣ ಸಂತಸದ ಕ್ಷಣಗಳನ್ನು ಅನುಭವಿಸಿ. ಇನ್ನು ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೇಬೇಡಿ. ಯಾವತ್ತಿಗೂ ನೀವು ನಿಮ್ಮ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂತ ನಾನು ಹೇಳ್ತೀನಿ. ಅಂಥದ್ರಲ್ಲಿ ಇನ್ನೊಬ್ಬರ ಬಗ್ಗೆ ಖಂಡಿತವಾಗಲೂ ನೀವು ಜಾಸ್ತಿ ತಲೆ ಕೆಡಿಸ್ಕೊಕ್ಕೆ ಹೋಗ್ಬಿಡಿ. ಇದರಿಂದ ನಿಮ್ಮ ಒಂದು ನೆಮ್ಮದಿ ಹಾಳಾಗುತ್ತೆ. ಹೆಚ್ಚು ಹೆಚ್ಚು ನೀವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ನಿಲ್ಲಿಸ್ತಾ ಹೋದಂಗೆಲ್ಲ ನಿಮಗೆ ಆಟೋಮೆಟಿಕ್ಲಿ ನೆಮ್ಮದಿ ಸಿಗುತ್ತೆ. ಇನ್ನು ನಿಮ್ಮನ್ನು ಕಡೆಗಣಿಸೋರ ಬಗ್ಗೆ ಜಸ್ಟ್ ನೀವು ಕಡೆಗಣಿಸ್ತಾ ಹೋಗಿ. ಯಾರು ನಿಮಗೆ ಬೆಲೆ ಕೊಡಲ್ವ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬಿಡಿ. ನೀವು ಅವ್ರಿಗೂ ಬೆಲೆ ಕೊಡೋಕ್ಕೆ ಹೋಗ್ಬಿಡಿ. ನಿಮ್ಮನ್ನು ಇಗ್ನೋರ್ ಅಂದರೆ ನಿಮ್ಮನ್ನು ಕಡೆಗಣಿಸೋ ವ್ಯಕ್ತಿಗಳನ್ನ ನೀವು ಕಡೆಗಣಿಸ್ಕೊಳ್ತಾ ಬನ್ನಿ. ಸೊ ನೀವು ಹೀಗೆ ಕಡೆಗಣಿಸ್ತಾ ಬರ್ತಾ ಇರೋದ್ರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ. ವಾದ ಮಾಡುವವ್ರ ಮುಂದೆ ಯಾವತ್ತೂ ಸುಮ್ಮನಿದ್ಬಿಡಿ. ಯಾಕಪ್ಪ ಅಂತಂದರೆ, ನೀವು ವಾದ ಮಾಡ್ತಾ 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 ಆ ವಾದ ದೊಡ್ಡದಾಗುತ್ತೆ ಹೊರತು ಆ ಒಂದು ವಾದ ನಿಲ್ಲಲ್ಲ. ಇದರಿಂದಾಗಿ ನಿಮ್ಮ ಮನಃಶಾಂತಿಗೆ ತೊಂದರೆ ಆಗುತ್ತೆ, ನಿಮಗೆ ನೆಮ್ಮದಿ ಸಿಗಲ್ಲ. ಸೊ ಯಾರು ಏನೇ ವಾದ ಮಾಡಿದ್ರು ಸಹ ಅವ್ರ ಎದುರುಗಡೆ ಸುಮ್ಮನೆ ನಿಂತ್ಬಿಡಿ. ಆಟೋಮೆಟಿಕ್ಲಿ ಆ ವಾದ ದೊಡ್ಡದಾಗಿಲ್ಲ, ನಿಮಗೆ ಆಟೋಮೆಟಿಕ್ಲಿ ನೆಮ್ಮದಿ ಸಿಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನ ನಿಮ್ಮದು, ಬೇರೆಯವ್ರ ಜೀವನ ಬೇರೆಯವ್ರದ್ದು. ಅಯ್ಯೋ, ಅವನು ನನಗಿಂತ ಒಂದು ಉತ್ತಮ ಜೀವನವನ್ನು ಹೊಂದಿದ್ದಾನೆ ಅಥವಾ ಉತ್ತಮ ಜೀವನವನ್ನು ಅನುಭವಿಸ್ತಾ ಇದ್ದಾನೆ ಅಂತ ನೀವೇನಾದರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ, ಆಟೋಮೆಟಿಕ್ಲಿ ನೀವು ನಿಮ್ಮ ನೆಮ್ಮದಿನ ಕಳ್ಕೊತೀರಾ. ಸೊ ಈ ಒಂದು ಹೋಲಿಕೆನ ನಿಲ್ಲಿಸಿದಾಗ ನಿಮಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಇನ್ನು ಯಾವತ್ತೂ ಜೀವನದಲ್ಲಿ ನಂಬಿಕೆ ಇಟ್ಕೊಳ್ಳಿ, ಆದರೆ ಆ ಥರ ಮಾತ್ರ ಪಡೋಕ್ಕೆ ಹೋಗ್ಬಿಡಿ. ನೀವು ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಸಹ ಆ ಒಂದು ಕಷ್ಟದ ಪರಿಸ್ಥಿತಿಯಿಂದ ನೀವು ಆಚೆ ಬಂದೇ ಬರ್ತೀರಾ, ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಆದರೆ ಆ ಒಂದು ಕಷ್ಟಗಳ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಯಾವುದೇ ಒಂದು ಆ ಥರದ ನಿರ್ಧಾರಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆನೇ ಜಾಸ್ತಿ ಆಗುತ್ತೆ. ಇನ್ನು ತೋರಿಕೆಗೋಸ್ಕರ ಯಾವತ್ತೂ ಆಡಂಬರ ಮಾಡಬೇಡಿ. ಇದರಿಂದ ನಿಮಗೆ ಒಳ್ಳೆಯದಾಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ. ಸೊ ಸಾಧ್ಯವಾದಷ್ಟು ಎಲ್ಲರ ಜೊತೆ ನಗ್ನಗ್ತ ಮಾತಾಡಿ. ಅವಾಗೇನಾಗುತ್ತೆ, ನೀವು ಒಂದು ಗುಡ್ ಇಂಪ್ರೆಷನ್ನ ಬಿಲ್ಡ್ ಮಾಡ್ತೀರಾ. ಸೊ ಆಟೋಮೆಟಿಕ್ಲಿ ಸರೌಂಡಿಂಗಲ್ಲಿರುವಂಥ ಒಂದು ವಾತಾವರಣ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಇನ್ನು ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ನಿಮ್ಮ ಮನೆ, ನಿಮ್ಮ ಏರಿಯಾ, ನಿಮ್ಮ ಊರನ್ನ ಬಿಟ್ಟು ಪ್ರಕೃತಿ ಜೊತೆಗೆ ಸಮಯ ಕಳೆಯೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ಆಟೋಮೆಟಿಕ್ಲಿ ನಿಮ್ಮದೇ ನೆಮ್ಮದಿ ಸಿಗುತ್ತೆ. ಈ ಒಂದು ಏನೋ ಜೀವನದ ಜಂಜಾಟ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ 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 ನೀವು ಪ್ರಕೃತಿ ಜೊತೆ ಎಷ್ಟು ಹೆಚ್ಚು ಬರೆದಷ್ಟು ನಿಮಗೆ ನೆಮ್ಮದಿ ಸಿಗುತ್ತೆ.